ಎಲ್ಲರಿಗೂ ಮೆಚ್ಚುಗೆಗೆ ಪಾತ್ರವಾಗುವಂತೆ ಮಾಡಿದೆ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲಿಯೂ ಕೂಡ ನೀವು ಯಾವುದಾದ್ರೂ ಒಂದು ಕೆಲಸ ಇದೆ, ರಾಮನಗರದಲ್ಲಿರಲಿ, ಯಶವಂತಪುರದಲ್ಲಿರಲಿ, ಎಲ್ಲರೂ ನಾನು ಬೆಳಗಾವಿಯಲ್ಲಿ ಎಲ್ಲಾದರೂ ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ಏನಾದರೂ ನಮ್ಮ ಸ್ನೇಹಿತರಿಗೆ ಸಮಸ್ಯೆ ಆಗಿದೆ, ಇಲ್ಲಿದಲ್ಲ ದೆಹಲಿಯಲ್ಲೂ ಕೂಡ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಒಂದೇ ಒಂದು ಕೆಲಸ ಮಾಡಿ, ನೀವು ಅವ್ರದ್ದು ವಿವರಗಳನ್ನು ಕಳಿಸ್ಕೊಡಿ, ನಾನು ಕೆಲಸವನ್ನು ಮಾಡಿಸ್ಕೊಡ್ತೇನೆ ಅಂತ. ಇದು ಬಹಳ ಜನಕ್ಕೆ ಇರೋಲ್ಲ, ಯಾಕೆಂದರೆ ಡೆಲ್ಲಿ ಕೆಲಸ ಇದ್ದ ತಕ್ಷಣ ಅವ್ರು ಹೇಳ್ತಾರೆ, ಇಲ್ಲ ಇದು ನಮಗೆ ಸಂಬಂಧಪಟ್ಟಿಲ್ಲ, ಅದು ಡೆಲ್ಲಿಗೆ ಮಾತನಾಡಬೇಕು, ಡೆಲ್ಲಿಯವರು ನೀವು ಮಾತಾಡಬೇಡಿ ಅಂತ ಹೇಳ್ತಾರೆ. ಅದು ರಾಜಣ್ಣವರ ಜಾಯಮಾನದಲ್ಲಿ ಅದಿಲ್ಲ, ಅವರ ಗುಣದಲ್ಲಿ ಅದಿಲ್ಲ. ಯಾವಾಗಲೂ ರಾಜಣ್ಣ ಒಂದು ಕೆಲಸವನ್ನು ಯಾರಾದರೂ ಹೇಳಿದ್ರೆ ಅವರು ಆ ಕೆಲಸವನ್ನು ಮಾಡಿ ಕ್ರಮೇಣ ಮರ್ತೋಗುವಂಥ ನಮ್ಮ ಇಲಾಖೆಯಲ್ಲಿ, ನಮ್ಮ ಇಲಾಖೆಯಲ್ಲಿ ನಾನು ಇವತ್ತು ಏನೋ ಒತ್ತಡ ಇರ್ತೀವಿ, ಏನೋ ಒಂದು ಕೆಲಸ ಇಟ್ಟಿರ್ತೀವಿ, ಪುನಃ ಕರೆ ಮಾಡಿ ಇಲ್ಲ ಕೆಲಸ ನೀವು ಹೇಳಿದ್ರಿ ಒಂದೂವರೆ ತಿಂಗಳಿಂದ ಆ ಕೆಲಸ ಆಗಿದೆ, ಅವರು ನಿಮಗೆ ಬಂದು ಹೇಳಿದ್ರು ಅಂತ. ಆದರೆ ನಾ ಸಾಮಾನ್ಯವಾಗಿ ಕೆಲಸ ಮಾಡಿಸ್ಕೊಂಡವ್ರು ಬಂದು ಯಾರೂ ಹೇಳಲ್ಲ, ಅದನ್ನು ಎಲ್ಲರಿಗೂ ಅನುಭವ. ಆದರೆ ರಾಜಣ್ಣ ಅವ್ರು ಹೇಳಿದಾಗ ನಾವು ಅವ್ರಿಗೆ ಫೋನ್ ಮಾಡ್ತಕ್ಕಂಥದ್ದು, ಏ ನಿಮ್ಮ ಕೆಲಸ ಆಗಿದೆ ಅಂತೇಳಿ ರಾಜಣ್ಣನವರ ಗುಣ ಅದು. ಮತ್ತು ಯಾವಾಗಲೂ ಅವರ ನಗುಮುಖವನ್ನು ನಾವು ಜ್ಞಾಪಿಸ್ಕೊಳ್ತೇನೆ, ಸದಾ ಹಸನ್ಮುಖಿ, ಸದಾ ಸ್ಮಿತ ಅಂತ ಯಾರಾದರೂ ಹೇಳೋದಾದರೆ ರಾಜಣ್ಣ ಅವ್ರಿಗೆ ಹೇಳ್ಬೋದು. ಎಂಥ ಸ್ಥಿತಿಯಲ್ಲಿ ಇರಲಿ ಅವ್ರು ನಗೋದು, ಮತ್ತು ಬೇರೆಯವ್ರ ಬಗ್ಗೆ ನೆಗೆಟಿವ್ ಮಾತನಾಡ್ತಕ್ಕಂಥ ಯಾವುದೇ ಗುಣ ಅವರಲ್ಲಿ ನಾನು ಕಂಡಿಲ್ಲ. ಸಾಮಾನ್ಯವಾಗಿ ಜನ ಬೇರೆಯವ್ರ ಬಗ್ಗೆ ನೇತ್ಯಾತ್ಮಕವಾಗಿ ನೆಗೆಟಿವ್ ಮಾತಾಡೋದನ್ನ ಎಂಜಾಯ್ ಮಾಡ್ತಾರೆ, ಆದರೆ ಯಾವತ್ತೂ ಕೂಡ ರಾಜಣ್ಣ ಅವರು ತಮ್ಮ ಒಡನಾಡಿಗಳು ಇದ್ದಾಗ, ಸ್ನೇಹಿತರು ಇದ್ದಾಗ, ಇನ್ನೊಬ್ಬ ಸ್ನೇಹಿತನ ಬಗ್ಗೆ, ಇನ್ನೊಬ್ಬ ಒಡನಾಡಿಯ ಬಗ್ಗೆ ಯಾವತ್ತೂ ಕೂಡ ಧನಾತ್ಮಕವಾದ ಪಾಸಿಟಿವ್ ಆದಂಥ ಮಾತುಗಳನ್ನೇ ಅವರು ಆಡ್ತಾ ಇದ್ದದ್ದು ಅವರ ಬಹುಶಃ ಮಾನಸಿಕ ಆರೋಗ್ಯವನ್ನು ಕಾಯ್ದುಕೊಳ್ಳೋದಕ್ಕೆ ಸಹಕಾರಿಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕಂದರೆ ಅನೇಕರು ನಾನು ನೋಡಿದ್ದೇನೆ, ಭಾಳ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಮಾತನಾಡೋದ್ರಲ್ಲಿ ಭಾಳ ಎಂಜಾಯ್ಮೆಂಟ್ ಇರ್ತದೆ, ಅವ್ರಿಗೆ ಭಾಳ ಸಂತೋಷವನ್ನು ಪಡ್ತಾರೆ, ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆ ಇರ್ತದೆ ಅಂತ. ಅವ್ರಿಗೆ ರಾಜಣ್ಣ ಅವರು ಯಾರ ಬಗ್ಗೆಯೂ ಕೂಡ ಅವರ ಆಬ್ಸೆನ್ಸ್ನಲ್ಲಿ, ಅವರ ಗೈರು ಹಾಜರಿಯಲ್ಲಿ ನೇತ್ಯಾತ್ಮಕವಾದಂತಹ ವಿಷಯವನ್ನು ಮಾತನಾಡೋದವರಲ್ಲ. ಅಂತಹ ರಾಜಣ್ಣವರು ಇವತ್ತು ನಿವೃತ್ತಿ ಹಂಚಿಕೆ ಮುಂದೆ ನಿಂತಿದ್ದಾರೆ. ಆದರೆ ಅವರ ಆರೋಗ್ಯ, ಅವರ ನಿಲುವು, ಅವರ ಮಾನಸಿಕ ಸ್ಥಿತಿಯನ್ನು ನೋಡಿದ್ರೆ ಅವ್ರಿಗೆ ಇಷ್ಟು ಬೇಗ ನಿವೃತ್ತರಾಗ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಮ್ಮ ಬಹುಶಃ ನಮ್ಮ ಬ್ಯಾಚ್ಮೇಟ್ಗಳಲ್ಲಿ ಭಾಳ ಬೇಗ ನಿವೃತ್ತರಾಗ್ತಾರೆ ಅವರು ಅಂತ ಕಾಣಿಸುತ್ತೆ. ಭಾಳ ಬೇಗ ಮದುವೆ ಆದವರು ಅವರ, ಅದೇ ರೀತಿ ಭಾಳ ಬೇಗ ತಮ್ಮ ಮಕ್ಕಳಿಗೆ ನಮ್ಮ ಬ್ಯಾಚ್ನಲ್ಲಿ ಮದುವೆ ಮಾಡಿದವರು ಅವರೇ, ಭಾಳ ಬೇಗ ತಾತ ಆದವರು ಅವರು. ಅವರಿಗೆ ಯಾರೂ ಕೂಡ ಗ್ರ್ಯಾಂಡ್ ಫಾದರ್ ಅಂತ ಹೇಳೋ ಆಗಿಲ್ಲ, ಅಷ್ಟು ಲವಲವಿಕೆಯಿಂದ, ಅಷ್ಟು ಆರೋಗ್ಯಪೂರ್ಣ ಮನಸ್ಸನ್ನು ಉಳ್ಳಂತಹ ನಮ್ಮ ರಾಜಣ್ಣ. ಯಾವಾಗಲೂ ರಾಜಣ್ಣ ಅಂದರೆ ನಮ್ಮ ರಾಜ್ಕುಮಾರ್ ಅವರು ಜ್ಞಾಪಕ ಬಂತು. ಅಂತಹ ನಮ್ಮ ರಾಜಣ್ಣ ಇವತ್ತು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರ ಸಾತ್ವಿಕತೆ ಇಂಥ ಸ್ನೇಹಿತರ ಬಳಗವನ್ನು ಹೊಂದಿರೋದ್ರಲ್ಲಿದೆ ಅಂತ ನಾನು ಭಾವನೆ ಮಾಡಿದ್ದೇನೆ. ಯಾಕೆಂದರೆ ಅನೇಕರಿಗೆ ನಿವೃತ್ತಿಯ ಅಂಚಿನಲ್ಲಿ ಸ್ನೇಹಿತರು ಇರೋಲ್ಲ, ಭಾಳ ಕಷ್ಟ, ವಿರೋಧಿಗಳಿರ್ತಾರೆ. ಆದರೆ ರಾಜಣ್ಣ ಅವರಿಗೆ ಇಷ್ಟು ಜನ ಸ್ನೇಹಿತರು ಎಲ್ಲ ವಾರ್ಗಿಯವರಿದ್ದಾರೆ. ನನಗೆ ನಾನು ನೋಡ್ತಾ ಇದ್ದೆ, ಬಹುಶಃ ಯುವಕರಾದಿಯಾಗಿ ಅವರ ವಯಸ್ಸನ್ನು ಮೀರಿ ಅವರಿಗೆ ಆಶೀರ್ವಾದ ಮಾಡ್ತಕ್ಕಂಥ ವಯಸ್ಸಿನವರು ಕೂಡ ಈ ಬಳಗದಲ್ಲಿದ್ದಾರೆ. ಅವರ ವಯೋಮಾನದವರು ಇದ್ದಾರೆ, ಅವರ ಒಡನಾಡಿಗಳಿದ್ದಾರೆ. ಹೀಗಾಗಿ ಅವರು ಎಲ್ಲ ವಯಸ್ಸಿನವರಿಗೂ, ಎಲ್ಲ ವಯೋಮಾನದವರಿಗೂ, ಎಲ್ಲರಿಗೂ ಬೇಕಾದವರಾಗಿ ರಾಜಣ್ಣ ನಿವೃತ್ತರಾಗ್ತಾರೆ ಅಂತ ಹೇಳಿದರೆ ಅದು ಅವರ ವಿಶೇಷ ಗುಣ ಅಂತ ನಾನು ಭಾವನೆಯನ್ನು ಮಾಡಿದ್ದೇನೆ. ಇಂಥ ರಾಜಣ್ಣನವರಿಗೆ ನಿಜಕ್ಕೂ ನಾನು ನೋಡಿದ್ದೇನೆ, ಅವರ ಮನೆಯವರು ನಿಜವಾದ ಒಡನಾಡಿಯವರು. ಅವರು ಒಂದು ಸಣ್ಣ ಮನೆಯಲ್ಲಿ
ನಾನು ಅವರ ನನ್ನ ಲೆಕ್ಚರ್ ಆಗಿದ್ದೆ, ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ ಬಸವೇಶ್ವರನಗರದಲ್ಲಿ. ಆಗ ಏನು ಆತಿಥ್ಯವನ್ನ ಪ್ರೀತಿಯನ್ನ ಬಂದಂತ ಅತಿಥಿಗಳಿಗೆ ತೋರಿಸಿ ತನ್ನ ಮನೆಯ ಜವಾಬ್ದಾರಿ ನಿರ್ವಹಿಸಿ ರಾಜಣ್ಣ ಅವರ ಮೇಲೆ ಹೊರೆಯನ್ನು ಕಡಿಮೆ ಮಾಡಿ ಇಷ್ಟು ಸಾರ್ಥಕ ಸೇವೆಯನ್ನ ಸಾರ್ವಜನಿಕ ಬದುಕಿಗೆ ಕೊಡ್ತಕ್ಕಂತಹ ನಿಟ್ಟಿನಲ್ಲಿ ಆ ತಾಯಿಯ, ನನ್ನ ಸ್ನೇಹಿತ ರಾಜಣ್ಣ ಅವರ ಪತ್ನಿಯ ಒಂದು ದೊಡ್ಡ ಕೊಡುಗೆ ಕೂಡ ಇದೆ. ಆದರೆ ಇವತ್ತು ವೇದಿಕೆ ಮೇಲೆ ಬಿಡಬೇಕಾಗಿತ್ತು, ನನ್ನ ಪ್ರಕಾರ ವೇದಿಕೆ ಮೇಲೆ ಬಿಡಬೇಕಾಗಿತ್ತು ನಾನು ಅವ್ರ ಜೊತೆ. ಯಾಕಂದರೆ ಸಾಮಾನ್ಯವಾಗಿ ನಾವು ಹೆಣ್ಣು ಮಕ್ಕಳು ಈ ರೀತಿ ನಿವೃತ್ತರಾಗುವಾಗ ಅವರು ತಮ್ಮ ಗಂಡಂದಿರನ್ನ ಪಕ್ಕಕ್ಕೆ ಕರೆದು ಇವರು ನನಗೆ ಸಪೋರ್ಟ್ ಮಾಡಿದ್ರು, ಇವರು ನನಗೆ ಬೆಂಬಲ ಮಾಡಿದ್ರು ಅಂತ ಹೇಳ್ತಾರೆ, ಅದು ಅವ್ರ ದೊಡ್ಡ ಗುಣ. ಇವತ್ತು ರಾಜಣ್ಣ ಅವ್ರು ಈ ಮಟ್ಟಕ್ಕೆ ನಿಲ್ಲಬೇಕು ಅಂತ ಹೇಳಿದ್ರೆ, ದೃಢವಾಗಿ ನಿಲ್ಲಬೇಕು ಅಂದರೆ, ಸದಾ ನಗ್ತಾ ಇರಬೇಕು ಅಂತ ಹೇಳಿದ್ರೆ, ಅವರು ಶ್ರೀಮತಿಯವರ ಒಂದು ದೊಡ್ಡ ಕೊಡುಗೆ ಇದೆ ಕೂಡ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೂ ಕೂಡ ಅಭಿನಂದನೆ. ಒಟ್ಟಾರೆ ರಾಜಣ್ಣವರ ರಾಜಣ್ಣನಂತವರ ಸಂತತಿ ಸಾವಿರವಾಗಲಿ. ಅವರ ನಿವೃತ್ತಿ ಜೀವನ ಕರ್ನಾಟಕದ ಎಲ್ಲ ಜನರ ಹಾರೈಕೆಯಂತೆ, ಅವರು ಸೇವೆ ಮಾಡಿದ ಇಲಾಖೆಯ ಹಾರೈಕೆಯಂತೆ ಶುಭವಾಗಿ ಮುಂದುವರಿಯಲಿ. ಅವರ ಕುಟುಂಬಕ್ಕೆ ಉತ್ತರೋತ್ತರವಾಗಿ ಆ ಭಗವಂತ ಎಲ್ಲ ಶುಭಗಳು ಸಲ್ಲುವಂತೆ ಮಾಡಲಿ ಅಂತ ಹೇಳ್ತಾ, ನನ್ನ ಕರೆದು ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತೇನೆ. ಮತ್ತು ನಾನು ಪ್ರಾರಂಭದಲ್ಲಿ ಒಂದು ಸಣ್ಣ ತಪ್ಪನ್ನು ಮಾಡಿ ಶ್ರೀ ಮಾಯಪ್ಪನವರ ಹೆಸರನ್ನು ಹೇಳಲಿಲ್ಲ. ಅವರು ಅಭಿನಂದನೆಯ ಭಾಷಣವನ್ನು ಮಾಡಿ ನಂತರ ನಾವು ಮಾತನಾಡಬೇಕಾಗಿತ್ತು. ಅವರು ಬಹಳ ಉದಾರವಾಗಿ ನಮಗೆ ಶ್ರೀ ಮಾಯಪ್ಪನವರು ನಿವೃತ್ತ ಪ್ರಾಂಶುಪಾಲರು ನಮ್ಮೆಲ್ಲರಿಗೂ ಅವಕಾಶವನ್ನು ಮಾಡಿಕೊಟ್ಟು ನಂತರ ಅವರು ಮಾತನಾಡಿದ್ದಾರೆ. ದಯಮಾಡಿ ಅವ್ರ ಮಾತನ್ನು ಕೇಳಬೇಕು. ಸಾಹಿತ್ಯದ ಸೊಗಡನ್ನು ಅವರ ಮಾತು ಹೊಮ್ಮಿಸುವ ರೀತಿಯಲ್ಲಿ ನಮ್ಮ ರಾಜಣ್ಣವರ ವ್ಯಕ್ತಿತ್ವವನ್ನು ಕಟ್ಟಿಕೊಟ್ಟಿದ್ದಾರೆ. ಇಷ್ಟನ್ನು ಹೇಳ್ತಾ ನಾನು ಚುನಾವಣೆ ಸಂಬಂಧ ಒಂದು ಸಭೆ ಇರೋದ್ರಿಂದ 6 ಗಂಟೆಗೆ ತೆರಳಬೇಕಾಗಿದೆ. ದಯಮಾಡಿ ಎನ್ನಿತ ಭಾವಿಸಬಾರ್ದು, ದಯಮಾಡಿ ಕ್ಷಮಿಸಿ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ರಾಜಣ್ಣನವರಿಗೆ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸದ ಹಸನ್ಮುಖಿ ಸದಾ ಸುಖಿಯ ನಿಧಿನಲ್ಲಿ ಇಲಾಖೆಗೆ ಅವರು ನೀಡಿದಂತಹ ನಿಷ್ಕಲ್ಮಶ ಸರ್ವದಯ ಪ್ರಾಮಾಣಿಕ ಸೇವೆ ಶ್ಲಾಘನೀಯ ಅಂತ ಹೇಳಿ ನಮ್ಮ ಕುರಿತು ಮಾತಾಡಂತಹ ಶ್ರೀಯುತ ರವಿಕಾಂತೇಗೌಡರಿಗೆ ತಮ್ಮೆಲ್ಲರ ಚಪ್ಪಾಳಿ ಮೂಲಕ ಮತ್ತೊಮ್ಮೆ ಧನ್ಯವಾದ. ನಮಗೆ ಅವರು ಅನ್ಯಕ್ಕಾಗಿ ಕಳಿಬೇಕಾದ ಅವರನ್ನ ಬೀಳ್ಕೊಡ್ತಾ ಇದೀಗ ಅಭಿನಂದನಾ ನುಡಿಗಳಿಗಾಗಿ ನಾನು ನಿವೃತ್ತ ಪ್ರಾಂಶುಪಾಲರಾದ ಶ್ರೀ ಮಾಯಪ್ಪ ಅವರನ್ನು ವಿನಂತಿ ಮಾಡ್ತೇನೆ. ಅದಕ್ಕೂ ಮುನ್ನ ಇದೀಗ CID ಅಪರ ಪೊಲೀಸ್ ಮಹಾನಿರ್ದೇಶಕರಾದ ಶ್ರೀ KV ಶರತ್ಚಂದ್ರ IPS ನಮ್ಮನ್ನು ಕುರಿತು ಮಾತನಾಡಬೇಕಾಗಿ ವಿನಂತಿ.